ಹಾಯ್ ಫ್ರೆಂಡ್ಸ್, ನನ್ನ ಕೈಯಲ್ಲಿ ನುಗ್ಗೆ ಸೊಪ್ಪು ಉಂಟು. ಇದರಲ್ಲಿ ನಾನು ನಿಮ್ಗೆ ರುಚಿಕರವಾದ ಅಂಬಡೆ ಮಾಡೋದು ಹೇಗೆಂತ ತಿಳಿಸಿಕೊಡ್ತೇನೆ. ನಾನೀಗ ಇದನ್ನು ಸ್ವಚ್ಛವಾಗಿ ತೊಳೆದು ತರುತ್ತೇನೆ. ಸ್ವಚ್ಛವಾಗಿ ತೊಳೆದು ತಂದಿದ್ದೇನೆ. ಇನ್ನು ಇದನ್ನು ಚೂರು ಮಾಡುವ. ಚೂರು ಮಾಡಿ ಆಯ್ತು. ತುಂಬಾ ಚೂರು ಚೂರು ಬೇಡ, ಇಷ್ಟಿದ್ರೆ ಸಾಕು. ಮಸಾಲೆಗೆ 1/4 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿ, 1/4 ಕಪ್ಪಿನಷ್ಟು ತೊಗರಿಬೇಳೆಯನ್ನು ನಾನು 1-2 ಗಂಟೆ ಮುಂಚೆ ನೆನೆಸಿ ಇಟ್ಟಿದ್ದೆ, ಈಗ ತೊಳೆದು ತಂದಿದ್ದೇನೆ. ಇದನ್ನೀಗ ಮಸಾಲೆ ರುಬ್ಬುವ. ಇದರೊಟ್ಟಿಗೆ ನಾವು ಏನೆಲ್ಲ ಹಾಕ್ಬೇಕಂತ ಹೇಳಿ ಈಗ ನೋಡುವ. ಫಸ್ಟಿಗೆ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ತಿದ್ದೇನೆ. ನೀರು ಹಾಕದೆ ಕಡಿಬೇಕಿದನ್ನು. ಇದರೊಟ್ಟಿಗೆ ಎಣ್ಣೆಯಲ್ಲಿ ಹುರಿದ ಒಣಮೆಣಸು 1/10, ಬ್ಯಾಡಗಿ ಮೆಣಸು ನಾನು ಹಾಕ್ತಿದ್ದೇನೆ. 10-12 ಹಾಕ್ಬೋದು, ನಿಮಗೆ ಕಮ್ಮಿ ಬೇಕಾದರೆ ಕಮ್ಮಿ ಸಹ ಮಾಡ್ಬೋದು. ಸಣ್ಣ ತುಂಡು ಹುಳಿ, 2 ಚಮಚದಷ್ಟು ತೆಂಗಿನಕಾಯಿ ತುರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗ ಕಡಿಯುವಾಗ ಸೇರಿಸ್ತಿದ್ದೇನೆ. ನೀರನ್ನು ಸೇರಿಸದೆ ಕಡಿಬೇಕು, ತುಂಬ ನೈಸಾಗಿ ಕಡಿಬೇಕಾಗಿಲ್ಲ. ಮಸಾಲೆ ರುಬ್ಬಿ ತಂದಿದ್ದೇನೆ ನೋಡಿ, ಇಷ್ಟು ನೈಸ್ ಆದರೆ ಸಾಕು, ತುಂಬ ನೈಸ್ ಬೇಡ ನೋಡಿ. ಮಸಾಲೆ ತೆಗೆದಿದ್ದೇನೆ, ಗಟ್ಟಿ ಗಟ್ಟಿ ಉಂಟು. ಈಗ ಈ ಮಸಾಲೆಗೆ ಎಷ್ಟು ಎಲೆ ಸೇರಿಸ್ಬೋದು ಅಷ್ಟನ್ನು ಸೇರಿಸಿಕೊಳ್ಳುವ, ನೋಡಿಕೊಂಡು ಸೇರಿಸುವ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ, ಬೇಕಿದ್ರೆ ಎಲೆ ಸೇರಿಸ್ಬೋದು, ಪುನಃ ನುಗ್ಗೆ ಸೊಪ್ಪನ್ನು ಸೇರಿಸ್ಬೋದು. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು, ಎಲ್ಲ ಬೆನಿಫಿಟ್ ಉಂಟು ಇದರಲ್ಲಿ. ಸ್ವಲ್ಪ ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ನಾನು ಉಂಡೆ ಕಟ್ಟುತ್ತೇನೆ. ತುಂಬ ದೊಡ್ಡ ದೊಡ್ಡ ಉಂಡೆ ಕಟ್ಟೋದು ಬೇಡ, ಯಾಕಂದರೆ ಅದರ ಒಳಗೆಲ್ಲ ಮತ್ತೆ ಬೇಯುವುದಿಲ್ಲ. ಸಣ್ಣ ಸಣ್ಣದು ಮಾಡುವ. ರೌಂಡ್ ಮಾಡಿ ಸ್ವಲ್ಪ ಚಪ್ಪಟೆ ಮಾಡಿದರೆ ಆಯಿತು ನೋಡಿ. ಇದೇ ಥರ ನಾನು ಮಾಡ್ತೇನೆ. ಎಲ್ಲ ಉಂಡೆ ಕಟ್ಟಿ ಆಯಿತು, ಚಪ್ಪಟೆ ಮಾಡಿದ್ದೇನೆ. ಸ್ವಲ್ಪ ತೆಂಗಿನೆಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಬಾಣಲೆಯಲ್ಲಿ. ಬಿಸಿಯಾಗಿದೆ ತೆಂಗಿನೆಣ್ಣೆ, ಎಣ್ಣೆಯಲ್ಲಿ ಕರಿಯುವ. ಇನ್ನು ಮಗುಚಿ ಹಾಕುವ. ಆಯ್ತಿದು ತೆಗೆಯುವ. ಅಂಬಡೆ ರೆಡಿಯಾಗಿದೆ, ಕ್ರಿಸ್ಪಿಯಾಗಿ ಬಂದಿದೆ. ತೋರಿಸ್ತೇನೆ ನಾನು ನಿಮಗೆ ನೋಡಿ, ಸೌಂಡ್ ನೋಡಿ, ಒಳಗೆ ಹೇಗುಂಟ ತೋರಿಸ್ತೇನೆ ನಾನು ನಿಮಗೆ ನೋಡಿ. ಏನು ಕರಟ್ಲಿಲ್ಲ, ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಊಟ ಮಾಡುವ ಸಮಯ ಇನ್ನು. ಈ ಅಂಬಡೆ ನೋಡುವಾಗ ಊಟ ಮಾಡದೇ ಇರಲಿಕ್ಕೆ ಆಗುವುದಿಲ್ಲ. ಮಟ್ಟುಗುಳದ ಸಾಂಬಾರು ಮಾಡಿದ್ದೇನೆ, ನುಗ್ಗೆ ಕೂಡ ಎಲ್ಲ ಹಾಕಿ. ಹಾಕುವ ಮಟ್ಟುಗುಳ್ಳ, ನುಗ್ಗೆಕೋಡು,
ಪರಿಮಳ ತುಂಬ ಒಳಗಿರ್ತದೆ, ಅದರ ಒಟ್ಟಿಗೆ ಅಂಬಡೆ, ನುಗ್ಗೆ ಸೊಪ್ಪಿನ ಅಂಬಡೆ, ಅದರೊಟ್ಟಿಗೆ ಒಂದು ಅಪ್ಪೆಮಿಡಿ ಉಪ್ಪಿನಕಾಯಿ ಇದ್ರೆ ಹೇಳುವುದೇ ಬೇಡ, ನನ್ನ ಹತ್ರ ಉಂಟು. ಫಸ್ಟಿಗೆ ನಾನು ಇದರಲ್ಲಿ ಏನು ತಿನ್ನೋದು, ನಾನು ನಿಮಗೆ ಇವತ್ತು ಮಾಡಿದ ರೆಸಿಪಿ ನುಗ್ಗೆ ಸೊಪ್ಪಿನ ಅಂಬಡೆ ತಿಂದು ಹೇಳ್ತೇನೆ. ಒಳ್ಳೆಯದಾಗಿದೆ, ಉಪ್ಪು ಖಾರ ನುಗ್ಗೆ ಸೊಪ್ಪಿನ ಪರಿಮಳ ಎಲ್ಲ ಮಿಕ್ಸ್ ಆಗಿ ಬಂದಿದೆ, ಪರ್ಫೆಕ್ಟ್ ಆಗಿದೆ ಇದು. ಮೊಟ್ಟುಗಳದ ಸಾಂಬಾರ್ ಹೇಳುದೇ ಬೇಡ, ಕಾಂಬಿನೇಷನ್ ಸೂಪರ್ ಆಗಿ ಉಂಟಿದು, ಸೂಪರ್ ಆಗಿದೆ. ಇದು ಅಪ್ಪೆ ಮಿಡಿ ಉಪ್ಪಿನಕಾಯಿ, ನಾನು ಲಾಸ್ಟ್ ಟೈಮ್ ನಿಮಗೆ ಮಾಡಿ ತೋರಿಸಿದ್ದೇನೆ, ಡಿಮಾಂಡೇ ಡಿಮಾಂಡ್ ಈ ಉಪ್ಪಿನಕಾಯಿಗೆ. ಆರಾಮದಲ್ಲಿ ಇನ್ನು ಊಟ ಮಾಡ್ತೇನೆ ನಾನು. ಬಾಯ್ ಫ್ರೆಂಡ್ಸ್.